भारी कोलाहल के कारण निरीक्षे संसत् मुंगार अधिवेशन के इंदी चालने इंदी आगस्ट 11 23 दिन अधिवेशन नड़ीलो पैकी 17 दिन कला लभ्य अधिवेशन मंडल विवादित दिल्ली सुग्रीवाज्ञे सेर 21 मसूदे अंगीकार के बाकी 12 मसूदे सेरी 32 मसूदे चर्चे अल्दे मणिपुर हिंसाचार बिरुगाळि एब्बिसुव साध्यता मोन्ने बेंगळूरिनल्लि नडेदंत सभेयल्लि इंडिया मैत्रिकूट रचने 26 विपक्षगळु इंदु देहलियल्लि मोदल सभेयन्न माडिदारे इंदिनिंद मुंगारु अधिवेशन आरंभवागुत्तिद्दु ई हिन्नेलेयल्लि ಸಂಸತ್ತಿನಲ್ಲಿ ಪ್ರಸ್ತಾಪ ಮಾಡಬೇಕಾದಂತ ವಿಷಯಗಳು ಸರ್ಕಾರವನ್ನ ಒಗ್ಗಟ್ಟಿನಿಂದ ತರಾಟೆಗೆ ತೆಗೆದುಕೊಳ್ಳುವಂತ ರೀತಿ ಮೊದಲಾದಂತ ವಿಷಯಗಳ ಬಗ್ಗೆ ರಣತಂತ್ರವನ್ನ ರೂಪಿಸಲಿದೆ ರಾಜಧಾನಿಯಲ್ಲಿ ವಿಧ್ವಂಸಕ ಕೃತ್ಯಕ್ಕೆ ಸಜ್ಜಾಗಿದ್ದಂತ ಲಷ್ಕರೆ ತೋಯಿಬಾ ಐವರು ಶಂಕಿತ ಉಗ್ರರನ್ನು ಪೊಲೀಸರು ಭರ್ಜರಿ ಕಾರ್ಯಾಚರಣೆಯನ್ನು ನಡೆಸಿ ಬಂಧಿಸಿದ್ದಾರೆ ಸಹಿದ್ ಸುಹೇಲ್ ಮುದಾಸಿರ್ ಸಾಹಿದ್ ಫೈಸಲ್ ರಬ್ಬಾನಿ ಉಮರ್ ಬಂಧಿತ ಶಂಕಿತ ಉಗ್ರರು ಶಂಕಿತ ಉಗ್ರರೆಲ್ಲರೂ ಕೂಡ ಬೆಂಗಳೂರಿನ ನಿವಾಸಿಗಳಾಗಿದ್ದರು ಈ ತಂಡದ ನಾಯಕ ಜುನೈದ್ ನಾಪತ್ತೆ ಆಗಿದ್ದಾರೆ ಬಂಧಿತರಿಂದ 2 ಸ್ಯಾಟಲೈಟ್ ಫೋನ್ 7 ಕಂಟ್ರಿ ಮೇಡ್ ಪಿಸ್ತೂಲ್ 42 ಸಜೀವ ಗುಂಡುಗಳು 2 ಡ್ಯಾಗರ್ ಹಾಗೂ ಗ್ರನೇಡ್ಗಳನ್ನು ಮತ್ತೆ 12 ಮೊಬೈಲ್ ಫೋನ್ಗಳನ್ನು ವಶಪಡಿಸಿಕೊಳ್ಳಲಾಗಿದೆ ಎನ್ಐಎ ವಿಶೇಷ ನ್ಯಾಯಾಲಯದ ನ್ಯಾಯಾಧೀಶರು ಐವರು ಆರೋಪಿಗಳನ್ನು 15 ದಿನಗಳ ಕಾಲ ಸಿಸಿಬಿ ಕಸ್ಟಡಿಗೆ ನೀಡಿದ್ದಾರೆ ಸಿಸಿಬಿ ಪೊಲೀಸರಿಂದ ಬಂಧನಕ್ಕೊಳಗಾಗಿರುವಂತ ಶಂಕಿತ ಉಗ್ರರಿಗೆ ಪರಪನ ಅಗ್ರಹಾರ ಜೈಲಿನಲ್ಲಿ ತರಬೇತಿ ಸಿಕ್ಕಿದೆ ಎನ್ನುವಂತ ಮಾಹಿತಿ ಸಿಕ್ಕಿದ ಹಾಗೆ ಬಂಧಿಕಾನೆ ಎಡಿಜಿಪಿ ಆಗಿರುವಂತ ಮಾಲಿನಿ ಕೃಷ್ಣಮೂರ್ತಿ ಭೇಟಿಯನ್ನು ಕೊಟ್ಟರು ಬೆಳಗ್ಗೆ 10:30 ರಿಂದ ಸಂಜೆ 4:30 ರ ತನಕ ಎಡಿಜಿಪಿ ಪರಿಶೀಲನೆ ನಡೆಸಿದರು ನೇರವಾಗಿ ಪುರುಷ ಬಂಧಿಗಳ ಬ್ಯಾರಕ್ಗಳಿಗೆ ಭೇಟಿಯನ್ನು ನೀಡಿ ಪರಿಶೀಲನೆ ಮಾಡಿದರು ವಿಚಾರಣಾಧೀನ ಬಂಧಿಗಳು ಮತ್ತು ಸಜಾ ಬಂಧಿಗಳ ಬಳಿ ಮಾಹಿತಿಯನ್ನು ಪಡೆಕೊಂಡರು ಮಾತ್ರವಲ್ಲದೆ ಜೈಲು ಅಧಿಕಾರಿಗಳಿಗೆ ಕೆಲವೊಂದು ಲೋಪದೋಷಗಳ ಬಗ್ಗೆ ತರಾಟೆಗೆ ತೆಗೆದುಕೊಂಡಿದ್ದಾರೆ ಅಂತ ಹೇಳಲಾಗಿದೆ ಸಿಸಿಬಿ ಪೊಲೀಸರು ಬಂಧಿಸಿರುವಂತ ಶಂಕಿತ ಉಗ್ರರು ವಾಸವಿದ್ದಂತ ಬ್ಯಾರಕ್ಗೂ ಭೇಟಿಯನ್ನು ನೀಡಿ ಪರಿಶೀಲನೆ ಮಾಡಿದರು ಕಾರಾಗೃಹದಲ್ಲಿ ಮೊಬೈಲ್ ಬಳಕೆ ಹಾಗೂ ಗಾಂಜಾ ಸೇವನೆ ಬಗ್ಗೆ ದೂರು ಬಂದಂತ ಹಿನ್ನೆಲೆಯಲ್ಲಿ ರಾಮನಗರ ಜಿಲ್ಲಾ ಕಾರಾಗೃಹದ ಮೇಲೆ ಪೊಲೀಸರು ದಿಢೀರ್ ದಾಳಿಯನ್ನು ಮಾಡಿದ್ದಾರೆ ಅಪರ ಜಿಲ್ಲಾ ಪೊಲೀಸ್ ವರಿಷ್ಠಾಧಿಕಾರಿ ಸುರೇಶ್ ನೇತೃತ್ವದಲ್ಲಿ ದಾಳಿಯನ್ನು ಮಾಡಲಾಗಿದೆ ಟೌನ್ ವ್ಯಾಪ್ತಿಯ 7 ಮಂದಿ ಇನ್ಸ್ಪೆಕ್ಟರ್ ಹಾಗೂ 20ಕ್ಕೂ ಹೆಚ್ಚು ಪೊಲೀಸ್ ಪೇದೆಗಳಿಂದ ಸತತ 2 ಗಂಟೆಗಳ ಕಾಲ ಕಾರಾಗೃಹ ಪರಿಶೀಲನೆ ನಡೆಸಲಾಯಿತು ಮೊಬೈಲ್ ಹಾಗೂ ಗಾಂಜಾ ಬಳಸ್ತಾ ಇದ್ದಂತ ಕೈದಿಗಳಿಗೆ ಎಎಸ್ಪಿ ಕಡಕ ಎಚ್ಚರಿಕೆಯನ್ನು ನೀಡಿದ್ದಾರೆ ಹಾಗೂ ಅಕ್ರಮ ಚಟುವಟಿಕೆಗಳ ಮೇಲೆ ನಿಗಾ ವಹಿಸುವಂತೆ ಕಾರಾಗೃಹದ ಅಧಿಕಾರಿಗಳಿಗೂ ಕೂಡ ಸೂಚನೆಯನ್ನು ಕೊಟ್ಟಿದ್ದಾರೆ ಕೀನ್ಯಾದ ನೈರೋಬಿಯಲ್ಲೊಂದು ಘನಘೋರ ದುರಂತ ನಡೆದಿದೆ ಮಿಲಿಂದ್ ಬಳಿಯ ಶೋಕಹೊಲ ಎಂಬ ಕಾಡಿನಲ್ಲಿ ಸುಮಾರು 400ಕ್ಕೂ ಅಧಿಕ ಜನರ ಶವ ಪತ್ತೆಯಾಗಿದೆ ನಾವು ಯೇಸುವನ್ನ ಭೇಟಿ ಮಾಡ್ತೀವಿ ಅಂತ ಹೋಗಿದ್ದಂತ ಕೆಲವರು ಉಪವಾಸವನ್ನ ಕೂತಿದ್ರು ಉಪವಾಸ ಮಾಡಿ ಅಸ್ವಸ್ಥಗೊಂಡು ಮೃತಪಟ್ಟಿರಬಹುದು ಅಂತ ಶಂಕಿಸಲಾಗಿದೆ ಕ್ರೈಸ್ತ ಧರ್ಮ ಬೋಧಕರೊಬ್ಬ ಹೇಳಿದಂತೆ ಜನರು ಉಪವಾಸವನ್ನ ಮಾಡಿ ಸ್ವರ್ಗ ಸೇರಿ ಯೇಸುವನ್ನ ಕಾಣಬೇಕು ಅಂತ ಬಯಸಿದ್ರಂತೆ ಇದೇ ಕಾರಣದಿಂದ ಉಪವಾಸಕ್ಕೆ ಕೂತಿದ್ರು ತೀವ್ರ ಅಸ್ವಸ್ಥಗೊಂಡಂತವರು ಮೃತಪಟ್ಟಿದ್ದಾರೆ ಅಂತ ಅಲ್ಲಿನ ಮಾಧ್ಯಮಗಳು ವರದಿಯನ್ನು ಮಾಡಿದೆ ಇದೇ ಕಾಡಿನಲ್ಲಿ ಮತ್ತೆ 12 ಶವಗಳು ಪತ್ತೆಯಾಗಿದೆ ಯೇಸು ಭೇಟಿ ಮಾಡುವಂತ ನಂಬಿಕೆಯಿಂದ ಕೆಲವರು ಆತ್ಮಹತ್ಯೆ ಮಾಡಿಕೊಂಡಿರಬಹುದು ಅಂತ ಹೇಳಲಾಗ್ತಿದೆ ಪ್ರಧಾನಿ ಮೋದಿ ಅವರು ಈಗ ಟ್ವಿಟರ್ ನಲ್ಲಿ 9 ಕೋಟಿಗಿಂತಲೂ ಹೆಚ್ಚು ಫಾಲೋವರ್ಸ್ ಗಳನ್ನು ಹೊಂದಿದ್ದಾರೆ ಸಾಮಾಜಿಕ ಮಾಧ್ಯಮ ವೇದಿಕೆಯಲ್ಲಿ ಜಗತ್ತಿನಾದ್ಯಂತ ಹೆಚ್ಚು ಫಾಲೋವರ್ ಗಳಿರುವಂತ ರಾಜಕಾರಣಿ ಆಗಿದ್ದಾರೆ ನರೇಂದ್ರ ಮೋದಿ ಪ್ರಧಾನಮಂತ್ರಿ ನರೇಂದ್ರ ಮೋದಿ ಅವರಿಗೆ ಟ್ವಿಟರ್ ನಲ್ಲಿ 90.2 ಮಿಲಿಯನ್ ಫಾಲೋವರ್ ಗಳಿದ್ದು ಟ್ವಿಟರ್ ಸಿಇಒ ಎಲನ್ ಮಾಸ್ಕ್ ಕೂಡ ಇವರನ್ನ ಫಾಲೋ ಮಾಡ್ತಾ ಇದ್ದಾರೆ ಅತಿ ಹೆಚ್ಚು ಫಾಲೋವರ್ ಗಳನ್ನು ಹೊಂದಿರುವಂತ ಮಾಸ್ಕ್ ಒಟ್ಟು 195 ವ್ಯಕ್ತಿಗಳನ್ನು ಫಾಲೋ ಮಾಡ್ತಾರೆ ಪ್ರಧಾನಮಂತ್ರಿ ನರೇಂದ್ರ ಮೋದಿ ಟ್ವಿಟರ್ ನಲ್ಲಿ 2589 ಜನರನ್ನು ಫಾಲೋ ಮಾಡ್ತಿದ್ದಾರೆ ಬೆಳಗಾವಿ ಜಿಲ್ಲೆ ಖಾನಾಪುರದ ಪಶ್ಚಿಮ ಘಟ್ಟಗಳ ಪ್ರದೇಶದಲ್ಲಿ 48 ಗಂಟೆಗಳ ಭಾರಿ ಮಳೆ ಸುರಿದಿರುವಂತದ್ದು ಖಾನಾಪುರ ತಾಲೂಕಿನ ಕಡಕುಂಬಿಯಲ್ಲಿ 235 ಮಿಲಿಮೀಟರ್ ಮಳೆ ದಾಖಲಾಗಿದೆ ಮಲಪ್ರಭಾ ನದಿಗೆ ನೀರಿನ ಹರಿವು ಹೆಚ್ಚಳವಾಗಿದೆ ಹೀಗಾಗಿ ಅಬ್ಬನಟ್ಟಿ ಗ್ರಾಮದ ಸ್ವಯಂ ಭೂತ ಆಂಜನೇಯ ದೇವಸ್ಥಾನ ಜಲಾವೃತಗೊಂಡಿದ್ದು ತಾಲೂಕಿನ ಹಲವು ಗ್ರಾಮಗಳ ಸಂಪರ್ಕ ಕಡಿತಗೊಂಡಿದೆ ಬೆಳಗಾವಿ ಜಿಲ್ಲೆಯಲ್ಲಿ ಮುಂಗಾರು ಮಳೆ ಅಬ್ಬರ ಮುಂದುವರೆದಿದೆ ಬೆಳಗಾವಿ ಜಿಲ್ಲೆಯ ಹುಕ್ಕೇರಿ ಪಟ್ಟಣದಲ್ಲಿ ಕಾರ್ ಮೇಲೆ ಬೃಹತ್ ಮರವೊಂದು ಉರುಳಿಬಿದ್ದಿದೆ ವಿನಯ್ ಕುಮಾರ್ ರಜಪೂತ ಎಂಬುವರಿಗೆ ಸೇರಿದಂತ ಕಾರ್ ಇದಾಗಿದ್ದು ಕಾರ್ ನಿಲ್ಲಿಸಿ ಕಾರ್ಯನಿಮಿತ್ತ ಹೊರಗಡೆ ಹೋಗಿದ್ದಂತ ವೇಳೆ ಈ ಅವಘಡ ಸಂಭವಿಸಿದೆ ಅದೃಷ್ಟವಶಾತ್ ಯಾವುದೇ ಸಾವು ನೋವು ಸಂಭವಿಸಿಲ್ಲ ಕಾಪಿನಾಡ ಮಲೆನಾಡಿನಲ್ಲಿ ಭಾರಿ ಮಳೆ ಹಿನ್ನೆಲೆಯಲ್ಲಿ ಕಳಸ ತಾಲೂಕಿನ ಹೆಬ್ಬಾಳೆ ಸೇತುವೆ ಬಳಿ ಭದ್ರಾ ನದಿ ಅಪಾಯ ಮಟ್ಟವನ್ನು ಮೀರಿ ಹರಿತಾ ಇದೆ
ಕುದುರೆಮುಖ ಅರಣ್ಯ ವ್ಯಾಪ್ತಿಯಲ್ಲಿ ಸುರಿತಾ ಇರುವಂತಹ ನಿರಂತರ ಮಳೆಯಿಂದಾಗಿ ಸಂಜೆ ಬಳಿಕ ಭದ್ರಾ ನದಿ ಹರಿವಿನಲ್ಲಿ ಏರಿಕೆ ಆಗಿದೆ. ಹೆಬ್ಬಾಳೆ ಸೇತುವೆ ಮುಳುಗಡೆಗೆ 4 ಅಡಿಯಷ್ಟೇ ಬಾಕಿ ಇರುವಂತದ್ದು. ಮಲೆನಾಡಿನಲ್ಲಿ ಸಂಜೆ ಬಳಿಕ ಮಳೆ ಬಿರುಸುಗೊಂಡಿದೆ. ಧಾರಾಕಾರ ಮಳೆಗೆ ಚಿಕ್ಕಮಗಳೂರು ಜಿಲ್ಲೆಯಲ್ಲಿ ಎರಡನೇ ಬಲಿಯಾಗಿದೆ. ಭತ್ತದ ಗದ್ದೆಗೆ ತಳ್ಳುವಾಗ ಕಾಲುಜಾರಿ ವೃದ್ಧೆ ದೇವಮ್ಮ ನದಿಗೆ ಬಿದ್ದಂತಹ ಘಟನೆ ಮೂಡಿಗೆರೆ ತಾಲೂಕಿನ ದಾರದಹಳ್ಳಿ ಗ್ರಾಮದಲ್ಲಿ ನಡೆದಿದೆ. ದೇವಮ್ಮ ಶವ ಕೂಡ ಸಿಕ್ಕಿದೆ.